ಮಾಸ್ಟಿಗೆ ಹೇಗೆ ಹೋಗೋದು ಸ್ಟ್ರೈಟ್ ಒಬ್ಬ ಹುಡುಗನ ಮಾತೃಭಾಷೆ ತಮಿಳು ಆದ್ರೆ ಅವನು ಕನ್ನಡದಲ್ಲಿ ಹೆಸರು ಮಾಡ್ತಾರೆ ಯಾವ ಮಟ್ಟಕ್ಕೆ ಹೆಸರು ಮಾಡ್ತಾರೆ ಅಂದ್ರೆ ಅವರಿಗೆ ಕನ್ನಡದ ಪ್ರತಿಷ್ಠಿತ ಪ್ರಶಸ್ತಿ ಬರುತ್ತೆ ಅವರೇ ನಮ್ಮ ನಿಮ್ಮೆಲ್ಲರ ಕನ್ನಡದ ಆಸ್ತಿ ಮಾಸ್ತಿ ಹೌದು ಸ್ನೇಹಿತರೆ ನಮಸ್ಕಾರ ಆತ್ಮೀಯರೇ ನಮಸ್ಕಾರ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿರುವ ಮಾಸ್ತಿ ಗ್ರಾಮದಲ್ಲಿ ಇದೀನಿ ನನ್ನ ಹಿಂದೆ ನೋಡಿ ಊರಲ್ಲೇ ಹೆಬ್ಬಾಗಿಲಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೆಬ್ಬಾಗಿಲು ಮಾಸ್ತಿ ಅವರ ಊರಿಗೆ ಸ್ವಾಗತ ಅಂತ ಬರೆದಿದ್ದಾರೆ ಮಾಸ್ತಿ ಅವರ ಬಾಲ್ಯದ ಮನೆ ಮತ್ತೆ ಇವಾಗ ಯಾರಿದ್ದಾರೆ ಆ ಮನೆಯಲ್ಲಿ ಆ ಮನೆ ಇವಾಗ ಹೇಗಿದೆ ಅನ್ನೋದನ್ನ ನನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನನ್ನ ವಿಡಿಯೋಗೆ ಸಾಥ್ ಕೊಡೋರು ಇವತ್ತು ಅದೇ ಊರಲ್ಲಿ ಹೆಸರು ಮಾಡಿದಂಥ ಮಾಸ್ತಿ ಕೃಷ್ಣಪ್ಪನವರು ಅವರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಮಾಡ್ತೀನಿ ಬನ್ನಿ ಹಾಗಾದರೆ ಮಾಸ್ತಿ ಅವರ ಊರಿಗೆ ಸ್ವಾಗತ ಮಾಸ್ತಿ ಮನೆಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಾಸ್ತಿ ಅವರ ಊರಿಗೆ ಎಂಟ್ರ ಆದ ತಕ್ಷಣ ಫಸ್ಟು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನದ ಸಾರವನ್ನು ಮೊಟ್ಟ ಮೊದಲು ಅವರಿಗೆ ಹೇಳಿದವರೇ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕೃಷ್ಣಪ್ಪನವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಇವರು ಮಾಸ್ತಿ ಊರವರೇ ಮಾಸ್ತಿ ಕೃಷ್ಣಪ್ಪ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಸರಿ ಪುತ್ತಳಿ ಯಾವಾಗ ಸ್ಟ್ಯಾಚ್ಯೂನ ಅನಾವರಣ ಮಾಡಿದ್ರಿ ಯಾರು ಮಾಡಿದ್ದು 1974ರಲ್ಲಿ ಮಾಸ್ತಿ ಕದಂಬ ಕನ್ನಡ ಕಲಾ ಸಮಿತಿ ಅಂತ ಒಳ್ಳೆ ಹಳೆ ಒಂದು ಸಂಘ ಇದೆ ಅಂದ್ರೆ ಮಾಸ್ತಿಲೇ ಇರೋದಾ ಮಾಸ್ತಿಲೇ ಸಂಘ ಆ ಸಂಘದವರೆಲ್ಲ ಸೇರಿ ಒಂದು ಸ್ಟ್ಯಾಚ್ಯೂನ ಇಲ್ಲಿ ಪ್ರಾರಂಭ ಮಾಡಿ ಆವತ್ತಿಂದ ಪ್ರತಿ ವರ್ಷ 6ನೇ ತಾರೀಕು 6ನೇ ತಿಂಗಳು ಜೂನ್ 6ಕ್ಕೆ ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಅವರು ಮಾಸ್ತಿ ಅವರ ನೆನಪಿಗಾಗಿ ಕದಂಬ ಕನ್ನಡ ಕಲಾ ಸಮಿತಿಯವರು ಈ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದ್ದಾರೆ ಇದೇ ಊರಿನವರು ಇದೇ ಊರಿನವರಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬಗ್ಗೆ ಎಷ್ಟು ಅಭಿಮಾನ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಸರ್ ಇವಾಗ ನೆಕ್ಸ್ಟ್ ಮಾಸ್ತಿ ಬಗ್ಗೆ ಒಂದು ಕಾಲೇಜ್ ಇದೆ ಸ್ಕೂಲ್ ಇದೆ ಅಂತ ಹೇಳ್ತಾ ಇದ್ರೆ ಕಾಲೇಜ್ ಇದೆ ಮಾಸ್ತಿ ಜೂನಿಯರ್ ಕಾಲೇಜ್ ನೋಡ್ಕೊಂಡು ಬರೋಣ ಮೇಡಮ್ ಹೌದಾ ಬನ್ನಿ ಹಾಗಾದ್ರೆ ಮಾಸ್ತಿ ಜೂನಿಯರ್ ಕಾಲೇಜ್ಗೆ ಹೋಗೋಣ ತಕ್ಷಣ ನಮಗೆ ನನ್ನ ಬಲಗಡೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ದಾರೆ ನನ್ನ ಎಡಭಾಗದಲ್ಲಿ ನಮ್ಮ ಕನ್ನಡದ ಕವಿ ಕುವೆಂಪು ಅವರು ಇದ್ದಾರೆ ಸರ್ ಒಂದು ನಿಮಿಷ ಈ ಕಾಲೇಜಿಗೂ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರಿಗೂ ಏನು ಸಂಬಂಧ ಸಂಬಂಧ ಇಲ್ಲ ಅವರ ಹೆಸರಲ್ಲಿ ಅವರ ನೆನಪಿಗೋಸ್ಕರ ಈ ಕಾಲೇಜಿಗೆ ಹೆಸರಿಟ್ಟಿದ್ದಾರೆ ಓ ಹೌದಾ ಅಂದ್ರೆ ಗೌರ್ಮೆಂಟ್ ಅವರೇ ಇಟ್ಟಿರೋದಾ ಓ ಅವ್ರೂರಲ್ಲಿ ಅವ್ರದೇ ಆದಂತ ಹೆಸರಲ್ಲಿ ಕಾಲೇಜನ್ನು ಮಾಡಿದಾರ ಸರ್ಕಾರಿ ಕಾಲೇಜ್ ವೆಂಕಟೇಶ ಅಯ್ಯಂಗಾರ್ ಸರ್ಕಾರಿ ಜೂನಿಯರ್ ಕಾಲೇಜ್ ಓಕೆ ಓಕೆ ಅಂದ್ರೆ ಪಿ ಯು ಸಿ ಮಾತ್ರ ಇದೆ ಹೌದು ಪಿ ಯು ಸಿ ಡಿಗ್ರಿಗೆ ಮಾಲೂರು ಓ ಹೌದಾ ಅದ್ಭುತವಾಗಿದೆ ಸರ್ ಸರ್ಕಾರದವರು ಪ್ರತಿ ಒಂದು ಊರಲ್ಲೂ ಆ ಒಂದು ಸುಪ್ರಸಿದ್ಧ ವ್ಯಕ್ತಿ ಕನ್ನಡಕ್ಕೆ ಕೊಡುಗೆ ಕಟ್ಟಂಥವ್ರ ಬಗ್ಗೆ ಕಾಲೇಜ್ ಆಗಲಿ ಈ ಥರ ಉತ್ತಮ ಕಾರ್ಯಗಳನ್ನ ಮಾಡಿದರೆ ನಮ್ಮ ಇವಾಗಿನ ಪೀಳಿಗೆಯವ್ರಿಗೆ ಮತ್ತು ಮುಂಬರುವ ಪೀಳಿಗೆಯವ್ರಿಗೂ ಕೂಡ ಒಂದು ಮಾದರಿ ಆಗುತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ಒಂದು ವ್ಯವಸ್ಥಿತವಾಗುತ್ತೆ ಅಲ್ವಾ ಸರ್ ಫಸ್ಟು ಇಲ್ಲಿತ್ತು ಕಾಲೇಜು ಈಗ ಡೆಮಾಲಿಶ್ ಮಾಡಿ ಲೈನ್ ಕಟ್ಟಿದ್ದಾರೆ ಹಾಂ ಓ ಪ್ರೌಢಶಾಲೆನೂ ಇಲ್ಲೇ ಕಾಲೇಜು ಇಲ್ಲೇ ಹೊರಗಡೆ ಎಲ್ಲೂ ಹೋಗೋಂಗೆ ಇಲ್ಲ ಆದರೆ ಎಷ್ಟು ಸ್ಟ್ರೆಂತ್ ಇದೆ ಊರಲ್ಲಿ ಇಲ್ಲಿ ದೊಡ್ಡದ ಊರು ಸುಮಾರು 500 ಮನೆಗಳಷ್ಟಿದೆ ದೊಡ್ಡ ಊರು ಇದು ಓ 500 ಮನೆಗಳು ಓ ಹೋಬ್ಳಿನಾ ಮಾಸ್ತಿ ಮಾಸ್ತಿ ಹೋಬ್ಳಿ ಹೆಡ್ಕ್ವಾರ್ಟರ್ ಸರಿ ಸರ್ ಹಾಗಾದ್ರೆ ನೆಕ್ಸ್ಟ್ ಅವ್ರ ಮನೆಗೆ ಹೋಗೋಣ ಹೋಗೋಣ ಬನ್ನಿ ಸ್ನೇಹಿತರೆ ಅವ್ರ ಮನೆಗೆ ಹೋಗೋಣ ಸತತ ಪ್ರಯತ್ನ ಮತ್ತು ಪರಿಶ್ರಮ ಉಜ್ವಲ ಭವಿಷ್ಯಕ್ಕೆ ದಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ವಾ ಕಂಟಿನ್ಯೂಟಿ ನಮಗೆ ಎಡಿಟಿಂಗ್ ಮಾಡಬೇಕು ಮನೆಗೆ ಹೋಗ್ಬಿಟ್ಟು ಬರೋಣ ಸರ್ ತುಂಬಾ ಹಳೆ ಮನೆ ಸರ್ ಸರ್ ಇದು ತೊಟ್ಟಿ ಮನೆ ಸರ್ ಇದು ತೊಟ್ಟಿ ಮನೆ ಅಂದ್ರೆ ದೊಡ್ಡ ಪಾಳೆಗಾರರು ಆತರ ಸರ್ ಈ ಇಷ್ಟೊಂದು ರೋಡಲ್ಲೆಲ್ಲ ಬರ್ತಾ ಇದೀವಲ್ಲ ಈ ಬೀದಿಗೂ ಒಂದು ಹೆಸರು ಇರ್ಬೇಕಲ್ವಾ ಓ ಹೌದಾ ಅಂದ್ರೆ ಇಲ್ಲಿ ಬ್ರಾಹ್ಮಿನ್ಸ್ ಮಾತ್ರ ಮಾಸ್ತಿ ಅಯ್ಯಂಗಾರ್ ಮನೆ ಬಂತು ಸ್ನೇಹಿತರೆ ಇದೇ ನೋಡಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹುಟ್ಟಿ ಬೆಳೆದ ಬಾಲ್ಯದ ಮನೆ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ನನಗೂ ತುಂಬ ಕುತೂಹಲ ಇದೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಅವ್ರ ಮನೆ ಇವಾಗ ಹೇಗಿದೆ ಅಂತ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಅವ್ರ ಮನೆನ ಮಾಸ್ತಿ ಪೆರಿಯಾತ್ ಗ್ರಂಥಾಲಯ ಅಂತ ಮಾಡಿದ್ದಾರೆ ಮೇ ಬಿ ಲೈಬ್ರರಿ ಮಾಡಿದ್ದಾರೆ ಅನಿಸುತ್ತೆ ಬನ್ನಿ ಸ್ನೇಹಿತರೆ
ಓ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಬಾಲ್ಯದಲ್ಲಿ ವಾಸವಿದ್ದ ಮನೆ ಅವರು ಹುಟ್ಟಿದ್ದು ಬರೆದಿದ್ದಾರೆ ಜೂನ್ 6, 1891 ಸದ್ಯದ ಕೂಡ ಜೂನ್ 6, 1986 ಒಂದು ವಿಷಯ ಹೇಳಬೇಕು ಮಾಸ್ತಿ ಅವ್ರದ್ದು ಹುಟ್ಟಿದ್ದು ಅದೇ ದಿನ ಮತ್ತು ಅವರು ಅಂತಿಮ ಮರಣ ಹೇಳಿದ್ದು ಕೂಡ ಒಂದೇ ದಿನ ಜೂನ್ 6 ಅದೊಂದು ವಿಶೇಷವಾಗಿದೆ ಎಲ್ಲರ ಜೀವನದಲ್ಲೂ ಆ ದಿನ ಬರಲ್ಲ ಅದಕ್ಕೋಸ್ಕರ ಅವರು ಪುಣ್ಯಸ್ಮರಣೆ ಮತ್ತು ಪುಣ್ಯದಿನವನ್ನು ಒಟ್ಟಿಗೇನೆ ಅವರ ಅಭಿಮಾನಿಗಳು ಕನ್ನಡದವರು ಆಚರಿಸ್ತಾರೆ ಮಾಸ್ತಿ ವೆಂಕಟೇಶ್ ಮನೆಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಅವು ಬಂದ ತಕ್ಷಣ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಎಲ್ಲರ ಫೋಟೋಸು ಇದೆ ನಮ್ಮ ಕುವೆಂಪು ಅವರಿದ್ದಾರೆ ಧಾರಾ ಬೇಂದ್ರೆ ಅವರಿದ್ದಾರೆ ಶಿವರಾಮ ಕಾರಂತ್ರ ಅವರಿದ್ದಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನಾನು ಹೇಳಿದ್ನಲ್ಲ ಆವಾಗಲೇ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರೋಕ್ಕಿಂತ ಮುಂಚೆ ಕನ್ನಡದಲ್ಲಿ 3 ವ್ಯಕ್ತಿಗಳಿಗೆ ಬಂದಿತ್ತು ಮಹನೀಯರಿಗೆ ಕುವೆಂಪು ಧಾರಾ ಬೇಂದ್ರೆ ಶಿವರಾಮ ಕಾರಂತರವರಿಗೆ ನಂತರ ಮಾಸ್ತಿ ಅವರಿಗೆ ಬಂತು ಒಬ್ಬ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಎಷ್ಟು ಅದ್ಭುತವಾಗಿ ಉತ್ತರ ನೀಡಿದರು ಅಂತ ನಿಮ್ಗೆ ಆಗಲೇ ಹೇಳಿದೆ ಆಮೇಲೆ ವಿಕ್ರ ಗೋಕಾಕ್ ಮತ್ತು ಯು ಆರ್ ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ಮತ್ತು ಇನ್ನೊಂದು ಸೇರಿಸ್ಕೋಬೇಕು ಕೊನೆಯದಾಗಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಚಂದ್ರಶೇಖರ್ ಕಂಬಾರ ಅವರಿಗೆ ಅವ್ರ ಫೋಟೋ ಒಂದು ಮಿಸ್ ಆಗಿದೆ ನಾನು ಇಲ್ಲಿ ನೋಡ್ಕೊಳ್ತಾವ್ರಿಗೆ ಹೇಳ್ತೀನಿ ದಯವಿಟ್ಟು ನಮ್ಮ ಕಡೆಯಿಂದ ಡಿಜಿಟಲ್ ಮಾಧ್ಯಮದಿಂದ ಒಂದು ಕೋರಿಕೆ ಅವ್ರದ್ದೊಂದು ಫೋಟೋಸ ಹಾಕಿ ಏಕೆಂದರೆ ಎಲ್ಲರೂ ಕೂಡ ಒಂದೇ ಲೈನಲ್ಲಿ ಇರ್ತಾರೆ ಬಂದವ್ರಿಗೂ ಕೂಡ ಮಾಹಿತಿ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಸರ್ ಇಲ್ಲಿ ಒಂದು ಫೋಟೋಸ್ ಇದೆ ಈ ಮಾಸ್ತಿಯವರ ಇದೊಂದು ಫೋಟೋ ಗ್ಯಾಲರಿ ನೋಡಿದರೆ ಮಾಸ್ತಿಯವರ ಒಂದು ಜೀವನ ಸಾರಾಂಶವನ್ನು ಹೇಳ್ತಾ ಇದೆ ಅವ್ರ ಕೆಲವೊಂದು ಪ್ರಶಸ್ತಿ ಬಂದಿರೋದಿರ್ಬೋದು ಅವು ಬಾಲ್ಯದ್ದು ಮತ್ತು ಅವ್ರು ಬರಿತಕ್ಕಂಥದ್ದು ಅವ್ರದ್ದು ಕ್ಯಾಂಡಿಡೇಟ್ ಫೋಟೋಸ್ ಪೋಸ್ ಕೊಟ್ಟಿದ್ದಾರೆ ನೋಡಿ ಆವಾಗಲೇ ಅವರು ಯಾವ ರೀತಿ ಇರ್ತಾ ಇದ್ರು ಅಂತ ಓದ್ತಾ ಇದ್ದಿದ್ದು ಓ ಇಲ್ಲಿ ಆಕಾಶವಾಣಿ ಕೊಠಡಿಯಲ್ಲಿ ಮಾಸ್ತಿ ಹಂಗಂದ್ರೆ ಅವಾಗ ರೇಡಿಯೋದಲ್ಲಿ ಮಾಸ್ತಿಯ ಮಾತುಗಳನ್ನ ಕೇಳೋದೆ ಒಂದು ಕೇಳುಗರ ಬಳಗ ಇತ್ತು ಅಂತ ಗೊತ್ತಾಗ್ತಾ ಇದೆ ಅವರ ಪುಸ್ತಕಗಳನ್ನ ಫಸ್ಟ್ ರೇಡಿಯೋದೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದಿದ್ದು ಅನಂತರ ಅವರ ಅಭಿಮಾನಿಗಳು ಮತ್ತು ಕನ್ನಡದವ್ರಿಗೆ ಓದುಗರಿಗೆ ಸಿಗ್ತಾ ಇದ್ದಿದ್ದು ಮೇ ಬಿ ಮಾಸ್ತಿ ಮಕ್ಕಳು ಎಡದಿಂದ ಬಲಕ್ಕೆ ಶಾಂತ ಬಂದಿರಮ್ಮ ಪದ್ಮಮ್ಮ ಅರವಿಂದು ವಿಜಯಲಕ್ಷ್ಮಿ ಶ್ರೀನಾಯಕಿ ಶ್ರೀರಂಗನಾಯಕಿ ಸರ್ ಮಾಸ್ತಿಯವರಿಗೆ 5 ಜನ ಹೆಣ್ಣು ಮಕ್ಕಳ ಓ 6 ಜನ ಇದ್ದಾರೆ ಅಲ್ಲಿ ಒಬ್ಬರು ಫಾರಿನ್ ಅಲ್ಲಿ ಇದ್ದಾರೆ ವಿದೇಶದಲ್ಲಿ ಒಬ್ಬರು ಇದ್ದಾರೆ ಆ ಹಾ ಹಾ ಗೊತ್ತಲ್ಲ ಇದು ಗೋವಿಂದಪ್ಪ ಸರ್ ಫಾರಿನ್ ಅಲ್ಲಿ ಇದ್ದಾರೆ ಅಂದ್ರಲ್ಲ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಓ ಬೆಂಗಳೂರಲ್ಲೇ ಇದ್ದಾರಾ ಅವರು 6ನೇ ತಾರೀಕು ಅವ್ರ ಬರ್ತ್ಡೇಗೆ ಕೆಲವರನ್ನೆಲ್ಲ ಕರೆಸ್ಕೊಳ್ತೀವಿ ವರ್ಷಕ್ಕೊಬ್ಬೊಬ್ಬರನ್ನ ಕರೆಸ್ಕೊಳ್ತೀವಿ ಓ ಬರ್ತಾರೆ ಎಲ್ಲರು ಫಾರಿನರ್ ಒಬ್ಬರು ಸೆಟಲ್ ಆಗಿದ್ದಾರೆ ಓಕೆ ಓಕೆ ಮತ್ತೆ ಅಯ್ಯಂಗಾರ್ ಅವರು 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು 1983 ಉಪರಾಷ್ಟ್ರಪತಿ ಆರ್ ವೆಂಕಟರಾಮನ್ರವರು ನೀಡಿ ಗೌರವಿಸಲಾಯಿತು ಆ ಫೋಟೋಸ್ ಗ್ಯಾಲರಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಮತ್ತೆ ಕುವೆಂಪು ಅವರೊಡನೆ ಮಾಸ್ತಿ ಗೋವಿಂದ ವಿಷಯ ಹೇಳಬೇಕು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಲ್ಲಿ ಅಂತ ಹೇಳಿದಾಗ ಮಾಸ್ತಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಾರೆ ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಲ್ಲ ಅದರೂ ಕೂಡ ಉಪಸ್ಥಿತಿಯನ್ನು ವಹಿಸ್ಕೊಂಡು ಅಧ್ಯಕ್ಷರಾಗಿ ಒಂದು ವರ್ಷದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಭುತವಾಗಿ ಮುನ್ನಡೆಸಿದಂತಹ ಕನ್ನಡದ ಆಸ್ತಿ ನಮ್ಮ ನಿಮ್ಮೆಲ್ಲರ ಮಾಸ್ತಿ ಓ ನಮ್ಮ ಅಣ್ಣವ್ರ ಜೊತೆ ಓ ಮಾಸ್ತಿ ನೋಡಿ ಇಲ್ಲಿ ಅಣ್ಣವ್ರ ಜೊತೆ ಒಂದು ಏನೋ ಒಂದು ಪ್ರಶಸ್ತಿನೋ ಅಥವಾ ದೀಪ ಬೆಳಗೋದು ಇಟ್ಕೊಳ್ತಾರೆ ಅವರು ಎಷ್ಟು ವಿನಮ್ರತವಾಗಿ ಅವ್ರು ಕೊಡ್ತಕ್ಕಂಥದ್ದು ಗಿಫ್ಟೋ ಏನೋ ಇಸ್ಕೊಳ್ತಾ ಇದ್ದಾರೆ ನೋಡಿ ಆ ಫೋಟೋದಲ್ಲಿ ಗೊತ್ತಾಗುತ್ತೆ ಓ ಮಾಸ್ತಿ ಅವ್ರು ಡ್ರೆಸ್ ಕೋಡ್ ಇದೇ ಆಗಿತ್ತು ಅನಿಸುತ್ತೆ ಯಾವಾಗ್ಲೂ ಆ ಎಲ್ಲ ಫೋಟೋದಲ್ಲೂ ಇದೇ ರೀತಿ ಇದೆ ಮತ್ತು ಕೋಟು ಹಾಕ್ಕೊಂಡಿದ್ದಾರೆ ಮತ್ತು ಪೇಟನ ಹಾಕ್ಕೊಂಡಿದ್ದಾರೆ ಅದ್ರ ಜೊತೆಗೆ ಪೇಟನ ಎರಡು ರೀತಿ ಹಾಕ್ಕೊಂಡಿದ್ದಾರೆ ಕಾದಿದ್ದು ಮತ್ತು ಆ ರೀತಿ ರುಮಾಲ್ ಪೇಟನು ಕೂಡ ಓ ಮಾಸ್ತಿ ಅವರ ಹಾಂ ಮಾಸ್ತಿಯವರಿಗೆ ಅವರ ಬರಹಗಳಿಗೆ ನಮ್ಮ ಒಡೆಯರು ಮೈಸೂರು ಅರಸರು ಎಷ್ಟು ಫಿದಾ ಆಗಿದ್ರು ಅಂತ ಹೇಳಿದರೆ ಅವ್ರ ಬರಹಗಳಿಗೆ ಒಮ್ಮೆ ರಾಜಸೇವಾ ರತ್ನ ಪ್ರಶಸ್ತಿ ಬರುತ್ತೆ ಆವಾಗ ಆಗಿದ್ದಂತಹ ಒಂದು ವೇಷಭೂಷಣ ಮತ್ತು ಪ್ರಶಸ್ತಿ ನೋಡಿ ಆವಾಗ ರಾಜಸೇವಾ ಪ್ರಶಸ್ತಿಯನ್ನು ಪದಕ ರೂಪದಲ್ಲಿ ಕೊಡ್ತಾಯಿದ್ರು ಅದು ಚಿನ್ನದ ಪದಕ ಆಗಿತ್ತು ನೋಡಿ ಇಲ್ಲಿ ಹಾಕ್ಕೊಂಡಿದ್ದಾರೆ ಒಂದು ಗೌರವ ಪಡೆದಂಥ ಸಂದರ್ಭದಲ್ಲಿ ತೆಗೆಸ್ಕೊಂಡ ಫೋಟೋ ಅಂತ ಈ ಫೋಟೋ ನೋಡಿದರೆ ಗೊತ್ತಾಗ್ತಾ ಇದೆ ಎಲ್ಲಿ ಸರ್ ಬೆಂಗಳೂರಲ್ಲಿ ಪ್ಲೇಸ್ ಗೊತ್ತಿಲ್ಲ ಮನೆಲ್ಲ ಪೇಪರ್ ಎಲ್ಲ ಕೊಟ್ಟಿದ್ದಲ್ವಾ ಅಲ್ಲಿ ಒಳ್ಳೆ ಇದ್ರೆ ದೊಡ್ಡದಾಗ ಮಾಡ್ತಿದ್ದಾರೆ ಅಲ್ಲಿ ಮಾಸ್ತಿಯವರ ಅಲ್ಲಿ ಎಲ್ಲ ಈ ವಸ್ತುಗಳನ್ನೆಲ್ಲ ಅಲ್ಲಿ ಇಡ್ತಾರೆ ಅವ್ರು ಉಪಯೋಗಿಸ್ತಾ ಇದ್ದಂತೆ ಎಲ್ಲ ವಸ್ತುಗಳು ಅಂದ್ರೆ ಮಾಸ್ತಿ ಬೆಂಗಳೂರಲ್ಲಿ ವಾಸವಾಗಿದ್ದ ಮನೆಯಲ್ಲ ಅಥವಾ ಬೇರೆ ಕಡೆ ಜಾಗ ಬೇರೆ ಕಡೆ ಗವಿಪುರದಲ್ಲಿ ಇದ್ದಿದ್ದು ಈಗ ಬೇರೆ ಕಡೆ ಮಾಡ್ತಿದ್ದಾರೆ ಸರ್ಕಾರ
ಮೊನ್ನೆ ರೀಸೆಂಟ್ ಆಗಿ 10 ಡೇಸ್ ಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ ಎಲ್ಲ ಇಷ್ಟು. ಆಮೇಲೆ ಅದಕ್ಕಾಗಿ ಜಮೀನು ತಗೊಂಡಿದ್ದಾರೆ, ಬೆಂಗಳೂರಲ್ಲಿ ತಗೊಂಡು ಕಟ್ಟಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ ಸರ್, ಸರ್ಕಾರದವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸ. ನಮ್ಮ ಮುಂದಿನ ಮಾಸ್ತಿಯವ್ರಿಗೆ ಗಂಡ್ಮಕ್ಳಿಲ್ಲ? ಹೆಣ್ಮಕ್ಳು ಮಾತ್ರ. ಹೌ, ಹೆಣ್ಮಕ್ಳು ಮಾತ್ರ. ಎಲ್ಲ ಅವಾಗಿನ ಸಂಸ್ಕೃತಿ ಸಾರಿ ಇರೋದ್ರಿಂದ ಎಲ್ಲ ಸೀರೆನೆ ಧರಿಸ್ಕೊಂಡಿದ್ದಾರೆ. ಬ್ರಾಹ್ಮಣರ ಕುಟುಂಬದ ಒಂದು ಸಂಪ್ರದಾಯ ಪ್ರಕಾರವಾಗಿ ಅವರು. ಓಕೆ, ಅಲ್ಲಿ ಗ್ರಂಥಾಲಯ ಅಂತ ಇತ್ತು, ಬೇರೆ ಹೆಸರು ಇತ್ತು, ಅದು ಯಾರು ಸರ್? ಪೆರಿಯಾತ್ ವಾಚನ ಮಂದಿರ ಅವ್ರ ಹಿರಿಯರ ಹೆಸರು. ಪೆರಿಯಾತ್ ಅಂದ್ರೆ ದೊಡ್ಡ ಕುಟುಂಬ ಹಿರಿಯರು ಅಂತ, ಅದನ್ನೇ ಇಲ್ಲಿ ಪೆರಿಯಾತ್ ವಾಚನ ಮಂದಿರ. ಪೆರಿಯಾತ್ ಅಂದ್ರೆ ತಮಿಳಲ್ಲಿ ದೊಡ್ಡವರು, ದೊಡ್ಡವರು ಅಂತ. ಓ, ಅವ್ರದ್ದು ಮಾತೃಭಾಷೆ ತಮಿಳ್ ಅಲ್ವಾ? ಹಾ, ತಮಿಳು ಮಾತೃಭಾಷೆ ಆದ್ರೂ ಕೂಡ ಕನ್ನಡದಲ್ಲಿ ಸಾಧನೆ ಮಾಡಿದಂತ ನಮ್ಮ ಕನ್ನಡದ ಆಸ್ತಿ ಅವರೇ, ನಮ್ಮ ನಿಮ್ಮೆಲ್ಲರ ಮಾಸ್ತಿ. ಇನ್ನೊಂದು ವಿಷಯ ಗಮನಿಸ್ಬೇಕು, ಇಲ್ಲಿ ಮನೆಗೆ ಬಂದಾಗ ಏನಂತ ಹೇಳಿದ್ರೆ, ಸಾಮಾನ್ಯ ಜ್ಞಾನ ಇಲ್ಲಿ ಬಂದಂಥವ್ರಿಗೆ ಒಂದು ಕೆಲವೊಂದು ಬೇಸಿಕ್ ನಾಲೆಡ್ಜ್ ಸಿಗಲಿ ಅಂತ ಹೇಳಿ ಭಾರತದ ನೃತ್ಯ ಪ್ರಕಾರಗಳು, ಮತ್ತು ವಿಶ್ವಕಪ್ ಯಾವಾಗ ಗೆದ್ದರು, ಯಾವ ದೇಶದವ್ರು ಗೆದ್ದರು, ಮತ್ತು ಪ್ರಪಂಚದಲ್ಲಿ ನಡೆದಂಥ ಪ್ರಮುಖ ಕ್ರಾಂತಿಗಳು, ಮತ್ತು ಯಾವ ದೇಶದ ಕರೆನ್ಸಿ, ಮತ್ತು ರಾಜಧಾನಿ ಹೌದು, ಆ ಥರ ಕೆಲವೊಂದು ಮಾಹಿತಿನ ಇಲ್ಲಿ ಪೋಸ್ಟರ್ ಅಂಟಿಸಿದ್ದಾರೆ ನೋಡಿ, ಬಂದವ್ರಿಗೂ ಕೂಡ ತಿಳ್ಕೊಬೋದು. ವಿಶೇಷವಾಗಿದೆ ಇದೊಂದು. ಓ, ಮಾಸ್ತಿಯವ್ರ ಮನೆ ತೊಟ್ಟಿ ಮನೆ. ಅವರು ಹೇಳಿದರು ತೊಟ್ಟಿ ಮನೆ ಅವಾಗ ಸಾಮಾನ್ಯ ಕುಟುಂಬದಲ್ಲಿ ಇರ್ತಾ ಇರಲಿಲ್ಲ, ಒಬ್ಬರು ಊರಲ್ಲಿ ಸ್ಥಿತಿವಂತರು ಹಣವಂತರು ಮನೆಯಲ್ಲಿ ತೊಟ್ಟಿ ಮನೆ ಕಟ್ಟಿಸ್ತಾ ಇದ್ರು ಅಂತ. ಮಾಸ್ತಿಯವ್ರ ಬಗ್ಗೆ ಹೇಳಬೇಕಂದ್ರೆ, ಮಾಸ್ತಿ ಹುಟ್ಟೋದಕ್ಕೆ ಮುಂಚೆ ಅವರ ತಂದೆ ಮತ್ತು ಪೂರ್ವಜರು ತುಂಬ ಅನುಕೂಲಸ್ಥರಾಗಿದ್ದರು. ಒಂದು ದಿನ ಅವ್ರ ಮನೆಯಲ್ಲಿ 50ಕ್ಕೂ ಹೆಚ್ಚು ಜನಕ್ಕೆ ಊಟ ಆಗ್ತದೆ ಅಂತ ಮನೆ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಹಣೆ ಬರಹನೋ ವಿಧಿ ಆಟನೋ ಏನೋ ಗೊತ್ತಿಲ್ಲ, ಮಾಸ್ತಿಯರು ಹುಟ್ಟಿದ ಸಂದರ್ಭದಲ್ಲಿ ಕಿತ್ತು ತಿನ್ನು ಬಡತನ ಬಂತು. ಮಾಸ್ತಿಯವರು ಅವ್ರ ಬಾಲ್ಯದ ಜೀವನವನ್ನು ತುಂಬ ಬಡತನದಲ್ಲೇ ಕಳೆದ್ರು. ಮನೆ ನೋಡ್ತಾ ನೋಡ್ತಾ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಹೇಳ್ತೀನಿ ಬನ್ನಿ. ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಒಂದು ತೊಟ್ಟಿ ಮನೆಯಲ್ಲಿ ಕೂತ್ಕೊಬೋದು. ಈ ಥರ ಗಾಳಿ ಬೆಳಕು ನಮ್ಮ ನಗರದ ಸಿಟಿ ಲೈಫಲ್ಲಿ ಎಲ್ಲಿ ಸಿಗುತ್ತೆ ಅಲ್ವಾ ರೀ? ಮಾಸ್ತಿಯವರೇ ಪುಣ್ಯರು, ಧನ್ಯರು, ಇಂಥ ಮನೆಗಳಲ್ಲಿ ಬೆಳೆದಂಥವ್ರು. ಅದಕ್ಕೆ ಈ ಥರ ವಾತಾವರಣನೇ ಅವರಿಗೆ ಕನ್ನಡ ಬರೀಲಿಕ್ಕೆ, ಸಾಹಿತ್ಯದಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಆಗ್ತು ಅಂತಲೂ ಹೇಳ್ಬೋದು. ಯಾಕೆಂದರೆ ಎಷ್ಟು ಪ್ರಶಾಂತವಾದ ವಾತಾವರಣ ಇದೆ ಅಂತ. ಸಿಟಿ ಲೈಫಲ್ಲಿ ಅಷ್ಟು ಗಜಿ ಬಿಜಿ, ವಾಹನಗಳ ಸಂಖ್ಯೆ ಒಂದು ಕಡೆ ಆದರೆ ಜನಸಂಖ್ಯೆ ಇನ್ನೊಂದು ಕಡೆ, ಟೆನ್ಷನ್ ಲೈಫಲ್ಲಿ ಏನು ತಾನೇ ಮಾಡೋಕೆ ಆಗುತ್ತೆ? ಇಂಥ ಹಳ್ಳಿ ಜೀವನನೇ ಎಷ್ಟು ಚೆಂದ ನೋಡಿ. ಓ, ಇದೊಂದು ಕೋಣೆನ ಫುಲ್ಲು ಗ್ರಂಥಾಲಯ ಮಾಡಿದ್ದಾರೆ. ಇದು ಮಾಸ್ತಿಯವ್ರು ಬರೆದಿರೋದಂಥದ್ದನ್ನೇ ಮಾಡಿದ್ದಾರೆ ಅಥವಾ ಬೇರೆ ಎಲ್ಲ ಕನ್ನಡದ್ದೆಲ್ಲ ಸಂಗ್ರಹಿಸಿದ್ದಾರೆ? ಮಾಸ್ತಿಯವರು ಎಲ್ಲ ಪುಸ್ತಕಗಳು ಇಲ್ಲಿದೆ, ಜೊತೆಗೆ ಎಲ್ಲ ಕವಿಗಳ ಸಾಹಿತಿಗಳ ಪುಸ್ತಕಗಳು ಕೂಡ ಇಲ್ಲಿದೆ. ಇದನ್ನೆಲ್ಲ ನೋಡಿದರೆ ಗೊತ್ತಾಗ್ತಾ ಇದೆ ಮಾಸ್ತಿಯವರು ಎಷ್ಟು ಓದ್ತಾ ಇದ್ರು ಅಂತ. ಓದಿದ್ರೇ ತಾನೇ ಬರೀಲಿಕ್ಕೆ ಸಾಧ್ಯ. ಇದೆಲ್ಲ ನೋಡಿದ್ರೆ ಮಾಸ್ತಿಯವರು ಓದಿದಂಥ ಪುಸ್ತಕಗಳ ಸಂಗ್ರಹ ಇದೆ, ಅವರು ಬರೆದಂಥ ಪುಸ್ತಕಗಳ ಸಂಗ್ರಹವೂ ಕೂಡ ಇದೆ. ಅದ್ರ ಜೊತೆಗೆ ಒಂದಷ್ಟು ಮಾಸ್ತಿ ಮನೆಯಲ್ಲಿದ್ದಂಥ ಎಲ್ಲ ಪುಸ್ತಕಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ ನೋಡೋಣ. ಇಲ್ಲಿ ಯಾವುದಾದ್ರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವ್ರದ್ದು ಪುಸ್ತಕ ಸಿಗ್ಬಹುದಾ ಅಂತ. ಹಾಂ, ಇಲ್ಲೇ ಸಿಗ್ತಲ್ಲ, ಶ್ರೀರಂಗ ಸಾರಸತ್ವ ನಾಟಕ ಮಾಸ್ತಿ ವೆಂಕಟೇಶ ಅವರು ಬರೆದಿದ್ದಂಥ 4ನೇ ಮುದ್ರಣ ಕಂಡಿದೆ ಇದು. ಆ ರೀತಿ ಮಾಸ್ತಿಯವ್ರು ಬರೆದಂಥ ಎಲ್ಲ ಪುಸ್ತಕಗಳು ಇಲ್ಲಿ ಸಂಗ್ರಹಿಸಿದ್ದಾರೆ. ಅವರು ಮಲಗ್ತಾ ಇದ್ದಿದ್ದ ಕೋಣೆ ಯಾವುದು ಅಥವಾ ಬರೀತಾ ಇದ್ದಿದ್ದ ಕೋಣೆ ಯಾವುದು ಮಾಸ್ತಿಯವರು? ನಮ್ಗೆ ಅಷ್ಟು ಗೊತ್ತಿಲ್ಲ. ಮೊದಲು ಹಳೇದಾಗಿತ್ತು, ನಾವು ಹುಡುಗರಾಗಿದ್ದಾಗ ಮನೆ ಹಳೇದಾಗಿತ್ತು, ಚಿಕ್ಕೆಂಚಿನ ಮನೆ. ಈಗೆಲ್ಲ ದೊಡ್ಡೆಂಚ್ ಹಾಕಿದ್ದಾರೆ. ಈ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೆಲ್ಲ ಆಟ ಆಡೋಕೆ ಬರ್ತಾ ಇದ್ವಿ, ಎಲ್ಲಾನು ಚಿಕ್ಕೆಂಚಿನ ಮನೆ. ಅವರು ಅಷ್ಟೊತ್ತಿಗೆ ನಮ್ಗೆ ಅದೆಲ್ಲ ಶಿಥಿಲವಾಗಿತ್ತು, ಉಳ್ಕೊಳ್ಳಿದ್ದು ಯಾವುದು, ಅವ್ರ ರೂಮ್ ಯಾವುದು ಅವಾಗ ಗೊತ್ತಾಗ್ತಾ ಇರಲಿಲ್ಲ. ತೊಟ್ಟಿ ಮನೆ, ಕೆಲವು ರೂಮ್ಗಳು ಇರ್ತಾ ಇತ್ತು, ಆ ತರ ಇರ್ತಾ ಇತ್ತು ಮನೆ ಇದು. ಅಂದ್ರೆ ನಿಮ್ಮವರಿಗೆ ಯಾವ ವರ್ಷದಲ್ಲಿ ಇದನ್ನ ಕೊಡ್ತಾರೆ? ಇದು ಅವ್ರಿಗೆ 83ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದ ಮೇಲೆ, ಆಮೇಲೆ ಇಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾವಿನಕೆರೆ ರಂಗನಾಥ್ ಅವರ ನೇತೃತ್ವದಲ್ಲಿ, ಡಿ ಸಿ ಅವರ ನೇತೃತ್ವದಲ್ಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದೊಂದಿಗೆ ಇಲ್ಲಿ ಮಾಡಬೇಕು ಅಂತ ಮೊದಲು ಅವ್ರ ಮನೆ ಯಾವ ತರ ಇತ್ತು ಅದೇ ತರನೇ ತೊಟ್ಟಿ ಮನೆ ಮಾಡಿ ಅಲ್ಲಿ ಅವರ ಒಂದು ಗ್ರಂಥಾಲಯ ಮತ್ತು ಅವ್ರು ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಇಟ್ಟು ಮಾಡಬೇಕು ಅಂತಿದ್ರು. ಆದರೆ ಇದು ಇದೇ ತರ ಇನ್ನೊಂದು ಬೆಂಗಳೂರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಉಪಯೋಗಿಸ್ತಾ ಇದ್ದಂಥ ಎಲ್ಲ ವಸ್ತುಗಳನ್ನ ಅಲ್ಲಿ ಇಟ್ಟಿಲ್ಲ, ಬರೀ ಇದು ಗ್ರಂಥಾಲಯ ಮಾತ್ರ ಮಾಡಿದ್ದಾರೆ. ಪ್ರಿಯಾತ್ ಅಂದ್ರೆ ಅವರ ಹಿರಿಯರ ಹೆಸರಲ್ಲಿ ಮಾಡಿ ಗ್ರಂಥಾಲಯ ಮಾಡಿದ್ದಾರೆ. ಆ ವಸ್ತುಗಳೆಲ್ಲಿದೆ? ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು, ಮತ್ತೆ ಅವರಿಗೆ ಮೈಸೂರು ಒಡೆಯರ್ ಕೊಟ್ಟಂತ ರಾಜಸೇವಾರತ್ನ ಪ್ರಶಸ್ತಿ ಎಲ್ಲ ಬೆಂಗಳೂರಲ್ಲಿ ಮಗಳು ಮನೆಯಲ್ಲಿ ಇದೆಯಾ? ಹಾ, ಇದೆಲ್ಲಾನು ಬೆಂಗಳೂರಲ್ಲಿ ಆ ಸೈಟ್ ತಗೊಂಡಿದ್ದಾರೆ, ಅಲ್ಲೆಲ್ಲ ಕಟ್ಟಿದ ಆದ್ಮೇಲೆ ಇದೆಲ್ಲಾನು ಅಲ್ಲಿ ಶಿಫ್ಟ್ ಮಾಡ್ತಾರೆ. ಇದು ಶಿಫ್ಟ್ ಮಾಡಲ್ಲ, ಅಲ್ಲಿ ಅವ್ರ ಮನೆಯಲ್ಲಿರೋದನ್ನ ಶಿಫ್ಟ್ ಮಾಡ್ತಾರೆ. ಇದು ಹೀಗೆ ಇರುತ್ತೆ, 10ರಷ್ಟು ದೊಡ್ಡದಾಗಿ ಬೆಂಗಳೂರಲ್ಲಿ ಮಾಡ್ತಾರೆ.